ಬಿಗ್ ಬಾಸ್ ರಾಪಿಡ್ ರಶ್ಮಿ ಗೆಲ್ಲುವ ಸೂಚನೆ. ಅಖಾಡಕ್ಕಿಳಿದಾಗೆಲ್ಲ ಗೆದ್ದೇ ಬಿಡುವ ಯಾವ ಗ್ಯಾರಂಟಿಯೂ ಇಲ್ಲ. ಆದರೆ ಸಮರ್ಪಣಾ ಭಾವದಿಂದ ಆಡೋ ಮನಸ್ಥಿತಿ ಮಾತ್ರ ಯಾವತ್ತಿಗೂ ಕೈಕೊಡೋದಿಲ್ಲ. ಇವತ್ತಿಗೆ ರ್ಯಾಪಿಡ್ ರಶ್ಮಿಯವರನ್ನ ಬಿಗ್ ಬಾಸ್ ಶೋ ಗೆಲುವಿನತ್ತ ಕರೆತಂದಿರೋದು ಇದೇ ಸೂತ್ರ. ರಶ್ಮಿ ಬಿಗ್ ಬಾಸ್ ಶೋನ ಅಷ್ಟು ಟಾಸ್ಕ್ಗಳಲ್ಲಿ ಪುರುಷ ಸ್ಪರ್ಧಿಗಳಿಗೆ ಕಾಂಪಿಟೇಷನ್ ಕೊಟ್ಟು ಆಡಿದ್ದಾರೆ. ಈ ವಿಚಾರದಲ್ಲಿ ಅವರು ಯಾವ ರಿಯಾಯಿತಿಯನ್ನು ತೆಗೆದುಕೊಂಡಿಲ್ಲ. ತಂಡವಾಗಿ ಸ್ವತಂತ್ರವಾಗಿ ಗೆಲ್ಲಲೇಬೇಕೆಂಬ ಛಲದ ಅವರ ನಡಿಗೆ ಎಲ್ಲರಿಗೂ ಇಷ್ಟವಾಗಿದೆ. ಆರ್ಜೆಯಾಗಿದ್ದ ಕಾಲದಲ್ಲಿಯೇ ರಶ್ಮಿ ಜನಪ್ರಿಯತೆ ಗಳಿಸಿಕೊಂಡಿದ್ದಾರಲ್ಲ, ಅದೀಗ ದುಪ್ಪಟ್ಟಾಗಿದೆ. ಆರಂಭ ಕಾಲದಲ್ಲಿ ಸಹಸ್ಪರ್ಧಿಗಳ ಅನೇಕರು ರಶ್ಮಿ ಬಗ್ಗೆ ಇಲ್ಲ ಸಲ್ಲದನ್ನ ಮಾತಾಡಿದ್ರು. ಆದರೆ ಬರಬರುತ್ತಾ ರಶ್ಮಿಯೇ ಸರಿ, ಆಕೆ ಗುಂಪುಗಾರಿಕೆಯಲ್ಲಿಲ್ಲ ಅನ್ನೋ ಸತ್ಯ ದರ್ಶನವೂ ಆಗಿತ್ತು. ಆದರೆ ಅದು ಪ್ರೇಕ್ಷಕರಿಗೆ ಬಹುಬೇಗನೆ ಗೊತ್ತಾಗಿ ಹೋಗಿತ್ತು. ಇದೆಲ್ಲದರ ಫಲವಾಗಿ ರ್ಯಾಪಿಡ್ ರಶ್ಮಿ ಫೈನಲ್ಸ್ ತಲುಪಿಕೊಂಡಿದ್ದಾರೆ. ಇವರ ಜೊತೆ ಮತ್ತೆ ನಾಲ್ಕು ಸ್ಪರ್ಧಿಗಳಿದ್ದಾರೆ. ಅವರೆಲ್ಲರೂ ಕೂಡ ರಶ್ಮಿಯಂತೆಯೇ ಕಷ್ಟಪಟ್ಟು ಇಲ್ಲಿ ಬಂದು ನಿಂತಿದ್ದಾರೆಂಬುದು ಸತ್ಯ. ಆದರೆ ಎಲ್ಲಾ ವಿಚಾರದಲ್ಲಿಯೂ ಅವರೆಲ್ಲರಿಗಿಂತ ರಶ್ಮಿಯೇ ಬೆಸ್ಟ್ ಎಂಬ ಅಭಿಪ್ರಾಯ ಪ್ರೇಕ್ಷಕರಲ್ಲಿದೆ. ಅದಾಗಲೇ ರ್ಯಾಪಿಡ್ ರಶ್ಮಿಯೇ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅಂತ ಸಾಮಾನ್ಯ ಪ್ರೇಕ್ಷಕರು ಮಾತಾಡಿಕೊಳ್ಳಲಾರಂಭಿಸಿದ್ದಾರೆ. ಪ್ರೇಕ್ಷಕರ ಇಂತಹ ಅಭಿಪ್ರಾಯಗಳಲ್ಲಿಯೇ ರಶ್ಮಿ ಗೆಲ್ಲೋ ಸೂಚನೆಗಳು ದಟ್ಟವಾಗಿಯೇ ಕಾಣಿಸುತ್ತಿವೆ.